ರೈತರಿಂದ ನೇರವಾಗಿ ಮಸಾಲಾ ಪದಾರ್ಥಗಳನ್ನ ಖರೀದಿಸಿ ಗ್ರಾಮೀಣ ಶೈಲಿಯಲ್ಲಿ ತಯಾರು ಮಾಡಲಾದ ಏಕೈಕ ಮಸಾಲಾ ಪೌಡರ್ ಅಂದ್ರೆ ಅದು ತ್ರಿಶೂ ಮಸಾಲಾ ಪೌಡರ್ ಮಾತ್ರ ಎಸ್ ಇನ್ನ ತುಮಕೂರು ಗ್ರಾಮೀಣ ತುಮಕೂರು ರೂರಲ್ ಕ್ಷೇತ್ರ ಹ್ಮ್ ಸುರೇಶ್ ಗೌಡ್ರು ಕೇಳ್ತಿದ್ದಾರೆ ಅವರೇ ಬಿಜೆಪಿ ಟಿಕೆಟ್ ಅಲ್ಲಿ ಶಾಸಕರು ಜೆಡಿಎಸ್ ಎಸ್ ಇಂದ ಶಂಕರ್ ಅವ್ರಿಗೆ ಕೊಡ್ತಾರೆ ಇಂದ ಸುರೇಶ್ ಗೌಡ್ರು ಬಿಜೆಪಿ ವರ್ಸಸ್ ಜೆಡಿಎಸ್ ಕಿತ್ತಾಟದ ನಡುವೆ ಕಾಂಗ್ರೆಸ್ನ ಕ್ಯಾನ್ ಗೊಂದಲ ಇದೆ ಯಾರಾಗ್ಬೇಕು ಹಿಂಗಪ್ಪ ಅವ್ರ ಸೇರ್ಕೊಂಡ್ರು ಜೆಸ್ ಬಿಟ್ಟು ಆಮೇಲೆ ಯುವ ಮುಖಂಡ ಒಂದ್ ಸ್ವಲ್ಪ ವಕೀಲ ಹೆಂಗ್ ವಕೀಲ ಸೂರ್ಯ ಮುಕುಂದರಾಜ್ ಶ್ರೀನಿವಾಸ್ ಅವ್ರೇನೋ ಏನೋ ಸಾಕು ಅಂದ್ರೆ ಬೆಳಗರಾಜು ಡಿ ಕೆ ಶಿವಕುಮಾರ್ ನಿಲ್ಲಿ ಗಣ್ಣಿನ ಹುಡುಗ ಬ್ಲೂ ಐ ಬಾಯ್ ಹ್ಮ್ ಸಿಕ್ಕಾಪಟೆ ಕಾಣಿಸ್ಕೊಂಡಿರ್ತಾರೆ ವಕೀಲಿ ವಿಚಾರವಾಗಿ ಕೆಲವೊಂದಿಷ್ಟು ಮಾಧ್ಯಮಗಳ ಮುಂದೆ ಬ್ಯಾಕ್ ಹ್ಯಾಂಡ್ ಅಲ್ಲಿ ಎಲ್ಲ ಕೆಲಸ ಮಾಡ್ಬೇಕವಲ್ಲ ಮಾಡುವಂತ ಕೆಪಾಸಿಟಿ ಸೂರ್ಯ ಮುಕುಂದರಾಜ್ ಗೆ ಐತೆ ಹ್ಮ್ ಸೂರ್ಯ ಮುಖಂದ್ರಾಜು ಯಾರ್ಯಾರ ಸಂಪರ್ಕದಲ್ಲಿ ಅವರೇ ಏನೇನ್ ಮಾಡ್ತಾರೆ ಗೊತ್ತಿರೋ ಮ್ಯಾಟ್ರಗಳೇ ಬಟ್ ಇಲ್ಲೇನೋ ಸುರೇಶ್ ಗೌಡ ವರ್ಸಸ್ ಗೌರಿಶಂಕರ್ ಫೈಟ್ ಈ ಇಲ್ಲೇನು ಕಾಂಗ್ರೆಸ್ಗೆ ಅಂದ್ರೆ ಈ ಸಾರಿ ಗಟ್ಟಿ ಅವ್ರಿಗೆ ಟಿಕೆಟ್ ಕೊಟ್ಟು ನೆಕ್ಸ್ಟ್ ಟೈಮ್ ಗೆಲ್ಲಬೇಕು ಅನ್ನೋ ಸ್ಟ್ರಾಟಜಿ ಇದೆ ಇಲ್ಲೇನೋ ಅಂದ್ರೆ ಗೌರಿಶಂಕರ್ ಸುರೇಶ್ ಗೌಡ ಸುರೇಶ್ ಗೌಡರಿಗೆ ಅವಕಾಶ ಇತ್ತು ಏನಾಗತ್ತೆ ಕೆಲವೊಂದು ಟೈಮು ಅಹ್ ಅತಿಯಾದ್ರೆ ಅಮೃತವೂ ವಿಶ್ವಂತೆ ಹಾಗಾಗಿ ಕೆಲವೊಂದು ಟೈಮ್ ನಾವ್ ಆಡುವ ಮಾತುಗಳು ಇದಾಗತ್ತೆ

ಈಗ ಒಂದ್ ಸ್ವಲ್ಪ ಉಲ್ಟಾ ಆಗಕ್ ಶುರುವಾಗಿದೆ ಗೌರಿಶಂಕರ್ ಪರವಾಗಿ ಗೌರಿಶಂಕರ್ ಏನ್ ಗೌರಿಶಂಕರ್ ಮನೇಲಿ ಮಲ್ಕೊಂಡ್ರೆ ಗೆದ್ದ್ ಬಿಡ್ತಾರೆ ಅಂತ ಏನಿಲ್ಲ ಏನಿಲ್ಲ ಪ್ರಚಾರ ಮಾಡ್ಬೇಕು ಮಾಡ್ತಿದ್ದಾರೆ ನಾನು ಹೇಳ್ತೀನಿ ಹದಿನೈದು ದಿನಕ್ಕೊಂದ್ಸರಿ ಟ್ರೆಂಡ್ ಚೇಂಜ್ ಆಗುತ್ತೆ ನಾವು ತಿಂಗಳಿಗೆ ಒಂದ್ಸರಿ ಸರ್ವೆ ಕೊಡೋದು ಈಗಲೂ ಸುರೇಶ್ ಗೌಡ್ರಿಗೆ ಅವಕಾಶ ಇದೆ ಇದೆ ಬದಲಾದರೆ ಬದಲಾಗಬೇಕು ಬದಲಾಗ್ಬೇಕು ಕೋಪ ಕಡಿಮೆ ಮಾಡ್ಕೋಬೇಕು ಕೂಲಾಗಿರ್ಬೇಕು ಮನುಷ್ಯ ಗೌರಿಶಂಕರ್ ಸುರೇಶ್ ಗೌಡ್ರಿಗಿಂತ ಸ್ವಲ್ಪ ಮುನ್ನಡೆ ಇಲ್ಲ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ನೆಪ ಮಾತ್ರಕ್ಕೆ ಸುರೇಶ್ ಗೌಡ ವರ್ಸಸ್ ಗೌರಿಶಂಕರ್ ಫೈಟ್ ಇಲ್ಲಿ ಸೂರ್ಯ ಮುಕುಂದರಾಜ್ ಗ್ಯಾಪಲ್ ಅಲ್ಲಿ ಅವ್ರ ಅವಕಾಶ ಆದ್ರೆ ನಾನು ಒಂದ್ ಆಟ ಆಡ್ಬಿಡೋಣ ಅಂತ ಅವ್ರ ಗೊತ್ತು ನಾನು ಈ ಸರ್ ಆಗಲ್ಲ ನನ್ನ ರಿಸಲ್ಟ್ ಮುಂದಕ್ಕೆ ನೋಡೋಣ ಅಂತ ಅವ್ರು ಟವಲ್ ಹಾಕೊಂಡು ಕೂತವ್ರೆ ಅಂದ್ರೆ ನೆಕ್ಸ್ಟ್ ನಾನು ಗೆಲ್ಬೇಕು ಬಟ್ ಗೌರಿಶಂಕರ್ ಹಾಗೂ ಸುರೇಶ್ ಗೌಡರ ನಡುವಿನ ಕಾಳಗದಲ್ಲಿ ಅಲ್ಪ ಮುನ್ನಡೆಯನ್ನು ಗೌರಿಶಂಕರ್ ಕಾಯ್ದುಕೊಂಡಿದ್ದಾರೆ ಬಿಜೆಪಿ ಹೈಕಮಾಂಡ್ ಇದೆಯಲ್ಲ ಕ್ಯಾಂಡಿಡೇಟ್ ಅರ್ಧ ಚುನಾವಣೆ ಮಾಡಿ ಅರ್ಧ ಇನ್ನು ಉಳಿದ ಹೈಕಮಾಂಡ್ ಮಾಡುತ್ತೆ ಬಿಜೆಪಿ ಹದ್ಮೂರಲ್ಲೇ ಇಲ್ಲಿ ಯಾಕೆ ಕಳ್ಕೋಬೇಕು ಇದನ್ನ ಅಂತ ಬಿಜೆಪಿ ಹೈಕಮಾಂಡ್ ಸ್ಟ್ರಾಟಜಿ ವರ್ಕ್ಔಟ್ ಮಾಡಿದ್ರೆ ಸುರೇಶ್ ಗೌಡರು ವಿಧಾನಸೌಧ ಮಾಡಿಲ್ವಲ್ಲ ಅವರು ಸದ್ಯಕ್ಕೆ ಗೌರಿಶಂಕರ್ ತುಮಕೂರು ಗ್ರಾಮಾಂತರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಮನೆ ಮಂದಿ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ